ಕಾಂತರಾಜು ವರದಿಯೆ ನನ್ನ ಕೈ ಸೇರಿಲ್ಲ ಆಗಲೇ ವರದಿಗೆ ವಿರೋಧ ಅಂದ್ರೆ ನಾನು ಏನ್ ಮಾಡ್ಲಿ ಅಂತ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆಯನ್ನ ಮಾಡಿದ್ದಾರೆ ಮೈಸೂರಿನಲ್ಲಿ ಮಾತನಾಡಿದಂತ ಅವರು ಕಾಂತರಾಜು ವರದಿಯಲ್ಲಿ ಏನಿದೆ ಅನ್ನೋದು ನನಗೆ ಗೊತ್ತಿಲ್ಲ ಅಂಕಿ ಅಂಶಾನೇ ಗೊತ್ತಿಲ್ಲದೆ ಅದರ ಬಗ್ಗೆ ಮಾತಾಡು ಅಂದ್ರೆ ಹೆಂಗ್ ಮಾತಾಡೋಕೆ ಸಾಧ್ಯ ನವೆಂಬರ್ ಒಳಗೆ ಜಾತಿ ಗಣತಿ ವರದಿ ಕೊಡಬಹುದೇನೋ ಅಂತ ಹೇಳಿದ್ದಾರೆ ಕಾಂತರಾಜು ವರದಿಗೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ವಿರೋಧ ವಿಚಾರವಾಗಿ ಮಾತನಾಡಿದಂತಹ ಸಿದ್ದರಾಮಯ್ಯನವರು ಈಶ್ವರಪ್ಪ ಒಂದು ಸವಕಲು ನಾಣ್ಯ ಸವಕಲು ಅನ್ನೋ ಕಾರಣಕ್ಕೆ ಕೆಎಸ್ ಈಶ್ವರಪ್ಪನವರಿಗೆ ಟಿಕೆಟೇ ಕೊಟ್ಟಿಲ್ಲ ಕಣ್ರಿ ಈಶ್ವರಪ್ಪ ಮಾತುಗಳಿಗೆ ಬೆಲೆನೇ ಇರೋದಿಲ್ಲ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ ಇನ್ನು ಸಿಎಂ ವಿಚಾರದಲ್ಲಿ ಇನ್ನು ಮುಂದೆ ಯಾರು ಹೇಳಿಕೆ ನೀಡಬೇಡಿ ಅಂತ ನಮ್ಮ ಶಾಸಕರು ಮತ್ತು ಸಚಿವರಿಗೆ ಹೇಳಿದ್ದೀವಿ ನೆನೆ ಉಪಹಾರ ಸಭೆಯಲ್ಲೂ ಕೂಡ ಇದರ ಬಗ್ಗೆ ನಾನೇ ಪ್ರಸ್ತಾಪ ಮಾಡಿದ್ದೀನಿ ಇನ್ನು ಮುಂದೆ ಯಾರು ಮಾತನಾಡಬೇಡಿ ಅಂತ ಎಲ್ರಿಗೂ ಕೂಡ ಹೇಳಿದ್ದೀನಿ ಮುಂದಿನ ಚುನಾವಣೆ ಬಗ್ಗೆಯೂ ಕೂಡ ಕೆಲವು ನಿರ್ದೇಶನ ನೀಡಿದ್ದೀನಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿರುವಂಥದ್ದು ಸವಕಲು ನಾಣ್ಯ ಅಂತ ಟಿಕೆಟ್ ಕೊಟ್ಟಿದ್ದಾರೆ ಬಿಜೆಪಿ ಅವರ ಈಶ್ವರಪ್ಪ ನವೆಂಬರ್ ಕೊಟ್ಟಿದ್ದಾರೆ.